ರಾಧೆ ರಾಧೆ ನನ್ನ ರಸಿ ರಾಧೆ. ಅವತ್ ನೋಡಿದ್ರೆ ಒಂದಿಡೀ ರಾತ್ರಿ ಅವನ ಜೊತೆ ಇದ್ಲು. ಆಮೇಲೆ ಪೇಪರ್ ಅಲ್ಲಿ ಸುದ್ದಿ ಬಂತು, ನಮ್ಮನೆಗೆ ಬಂದು ಅವಮಾನ ಮಾಡ್ಬಿಟ್ಟು ಹೋದ. ಮೊನ್ನೆ ನೋಡಿದ್ರೆ ಇಡೀ ದಿನ ಕಾಣಿಸ್ಲೇ ಇಲ್ಲ. ಯಾರಿಗ್ ಗೊತ್ತು ಇಡೀ ರಾತ್ರಿ ಎಲ್ಲಿದ್ಲು ಅಂತ. ಅಕ್ಕಿ ದಯವಿಟ್ಟು ಆತರ ಎಲ್ಲ ಮಾತಾಡ್ಬೇಡಿ. ಮನೆಗೆ ಹೋಗೋ ತನಕ ಏನು ಮಾತಾಡ್ಬೇಡ, ಸುಮ್ನೆ ಇದ್ಬಿಡು. ಯಾಕ್ರಿ ಸುಮ್ನಿರ್ಬೇಕು, ಮನೆಗ್ ಕರೆಸಿ ಅವಮಾನ ಮಾಡ್ತಾರೆ. ಈಗ ನೋಡಿದ್ರೆ ಹೀಗೆ ನಿಮಗಿಲ್ದೆ ಇರ್ಬೋದು ಮನೆ ಬಗ್ಗೆ ಮರ್ಯಾದೆ, ನನಗಿದೆ. ಬರ್ಲಿ ಕೇಳ್ತೀನಿ. ಏನ್ ಕೇಳ್ಬೇಕು? ನಿಮ್ ಮನೆ ಮಗ ಅಗಸ್ತ್ಯ ನಮ್ ಇಂಚರನ್ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಿದ್ನಂತೆ. ಅದಕ್ಕೆ ಏನ್ರಿ ಅಷ್ಟು ಸುಲಭವಾಗಿ ಅದಕ್ಕೆ ಅಂತ ಇದ್ದೀರಾ? ಕೆಲ್ಸಕ್ಕೆ ಸೇರಿಸ್ಕೊಂಡು ಹೀಗ ನಡ್ಕೊಳ್ಳೋದು? ಇಂಚರ ನಿಮ್ಮ ಹತ್ರ ನೋಡಿನೇ ಕಲ್ತ್ಕೊಂಡಿದ್ದಾಳೆ ಅನ್ಸುತ್ತೆ ಅಲ್ವಾ? ಅಬ್ಬಬ್ಬಬ್ಬಬ್ಬಬ್ಬ, ಏನೂ ಗೊತ್ತಿಲ್ದಿರೋರ ಹಾಗೆ ಎಷ್ಟ್ ಚೆನ್ನಾಗಿ ನಾಟಕ ಮಾಡ್ತೀರಾ ನೀವು. ಒಂದೇ ಒಂದ್ ಬೆಕ್ಕಿದೆ ಅನ್ಕೊಂಡಿದ್ದೆ, ಮನೆಯವರೆಲ್ಲರೂ ಕಣ್ ಮುಚ್ಕೊಂಡೇ ಹಾಲು ಕುಡಿಯೋದಾ? ಹ, ಚೆನ್ನಾಗಿ ಕೊಟ್ಟಿದ್ದೀರಾ ಟ್ರೈನಿಂಗು. ಮೀನಾಕ್ಷಿ ಅವ್ರೆ, ಆಗ್ಲಿಂದ ನೀವೇನ್ ಹೇಳ್ತಾ ಇದ್ದೀರಾ ಅಂತಾನೆ ಅರ್ಥ ಆಗ್ತಾ ಇಲ್ಲ. ನೋಡಿ, ನನ್ ಮಗಳಿಗೆ ಒಳ್ಳೆ ಸಂಸ್ಕಾರ ಬಿಟ್ಟು ನಾನು ಇನ್ನೇನು ಹೇಳ್ಕೊಟ್ಟಿಲ್ಲ. ನಿಮಗ್ ನಿಜವಾಗ್ಲೂ ಏನು ಗೊತ್ತಿಲ್ವಾ? ಇಲ್ಲ ಮೇಡಮ್, ನೀವೇನ್ ಹೇಳ್ತಿದ್ದೀರಾ ಅಂತಾನೆ ನಿಜವಾಗ್ ನಮಗ್ ಗೊತ್ತಿಲ್ಲ. ಗೊತ್ತಿದ್ದು ಕೇಳಕ್ ನಾವೇನ್ ದಡ್ರ? ಉಮೈ ದೇವ್ರೆ, ಹಾಗಾದ್ರೆ ಅಗಸ್ತ್ಯ ಇನ್ಶೂರೆನ್ಸ್ ಬಗ್ಗೆ ನಿಮ್ಗೆ ಯಾರಿಗೂ ಏನೂ ಗೊತ್ತಿಲ್ವಾ? ನೀವ್ ಏನ್ ಹೇಳ್ತಾ ಇದ್ದೀರಾ ಅಂತ ಸ್ವಲ್ಪ ಬಿಟ್ಸ್ ಹೇಳಿ. ಇಂಚರ ಮತ್ತೆ ಅಗಸ್ತ್ಯ ಇಬ್ರು ಲವ್ ಮಾಡ್ತಿದ್ದಾರೆ. ಏನು, ಇಂಚರ ಅಗಸ್ತ್ಯದ ಗರ್ಲ್ ಫ್ರೆಂಡ? ಹೌದು, ಕೆಲ್ಸಕ್ ಸೇರ್ಕೊಂಡಾಗಿಂದಾನೆ ಶುರುವಾಗಿದೆ. ನಮಗ್ ಗೊತ್ತಾಗೆ 3 ತಿಂಗಳಾಯ್ತು. ಇಲ್ಲ, ಇಂಚರ ಹಾಗೆಲ್ಲ ಮಾಡಲ್ಲ, ನನ್ ಮಗಳು ಹಾಗೆಲ್ಲ ಮಾಡಲ್ಲ. ಅಂದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ? ನನಗೇನ್ರಿ ದರ್ದು ನಿಮ್ ಮಗಳ ಬಗ್ಗೆ ಸುಳ್ಳು ಹೇಳೋದಿಕ್ಕೆ? ಕೆಲ್ಸಕ್ಕೆ ಅಂತ ಬಂದು ಈ ಮನೆ ಮಗನೇ ಬುಟ್ಟಿಗೆ ಹಾಕೊಂಡಿದ್ದಾಳೆ ನಿಮ್ ಮಗಳು. ನಮ್ ಮನೇಲಿ ಈ ವಿಷಯ ಎಲ್ರಿಗೂ ಗೊತ್ತು, ಬೇಕಾದ್ರೆ ಕೇಳಿ, ಯಾರ್ ಬೇಕಾದ್ರೂ ಹೇಳ್ತಾರೆ. ಆದ್ರೂ ನಿಮ್ಗೆ ಯಾರಿಗೂ ಈ ವಿಷಯ ಹೇಳಿಲ್ಲ ಅನ್ನೋದೇ ನಂಗೆ ತುಂಬಾ ಆಶ್ಚರ್ಯ ಆಗ್ತಿದ್ಯಪ್ಪ. ಅಲ್ಲ, ನೀವ್ಯಾರು ನಾಟಕ ಮಾಡ್ತಿಲ್ಲ ತಾನೆ? ನಾನು ಹೇಳಿದ್ನಲ್ಲಪ್ಪ, ಅವರಿಬ್ರು ಮಧ್ಯೆ ಏನೋ ನಡೀತಾ ಇದೆ ಅಂತ. ಅದ ನೀವ್ ಯಾರು ನನ್ ಮಾತನ್ನ ಕೇಳಲಿಲ್ಲ. ಯಾಕೆ ನಂಬ್ತಾರೆ? ಅವಳೇನು ತಪ್ಪೇ ಮಾಡಲ್ಲ ಅಂತ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಿದ್ರಲ್ಲ, ಈಗಾಯ್ತಾ ಮುಖಕ್ ಮಂಗಳಾರತಿ ಸಮಾಧಾನನ? ಮೋಹಿನಿ, ಇವರೇನೋ ತಪ್ಪಾಗಿ ತಿಳ್ಕೊಂಡಿರೋ ಹಾಗಿದೆ. ಹಿಂಚರ ಬರ್ಲಿ, ಇರು, ವಿಚಾರಿಸೋಣ. ಅಲ್ಲ, ಮಕ್ಕಳು ಅಂದ್ರೆ ಕುರುಡು ಪ್ರೀತಿ ಅಲ್ವಾ? ಅವರು ಇಷ್ಟ ಹೇಳ್ತಾ ಇದ್ದಾರೆ, ಮನೆಯವ್ರನ್ನು ಕೇಳಿ ಅಂತ ಇದ್ದಾರೆ, ಇನ್ನೂ ನಂಬಿಕೆ ಬಂದಿಲ್ವಾ ನಿಮ್ಗೆ? ಏನೇ ಸುನೀತಾ, ನಿನ್ ಮಗಳು ಇದಾ ಕೆಲಸ ಮಾಡ್ತಾ ಇರೋದು? ಆಫೀಸಿಂದ ಲೇಟ್ ಆಗಿ ಬರೋದು, ಕೇಳಿದ್ರೆ ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಸುಳ್ಳು ಹೇಳೋದು. ಅಯ್ಯೋ, ನಾವು ನಮ್ ಕಂಪ್ನಿಲಿ ಸಂಜೆ ಮೇಲೆ ಯಾರನ್ನೂ ಉಳಿಸ್ಕೊಳ್ಳಲ್ಲ. ಲೇಟ್ ಆಗಿ ಬಂದಿದ್ದಾಳೆ ಅಂದ್ರೆ ನೀವೇ ಯೋಚನೆ ಮಾಡಿ ಏನರ್ಥ ಅಂತ. ಸಾಕ, ನನ್ ಮಕ್ಳಿಗೆ ಸಂಸ್ಕಾರ ಕೊಟ್ಟಿದ್ದೀನಿ, ಒಳ್ಳೆ ಪಾಠ ಹೇಳ್ಕೊಟ್ಟಿದ್ದೀನಿ, ಹಾಗೆ ಹೀಗೆ ಅಂತ ಹೇಳ್ತಿದ್ದೆ, ಇದೇನಾ ನೀನ್ ಕೊಟ್ಟಿರೋ ಸಂಸ್ಕಾರ? ನಾವಿಲ್ ಮನೆಯಲ್ಲಿ ಟೆನ್ಷನ್ ಮಾಡ್ಕೊಂಡು ಸಾಯ್ತಾ ಇದ್ರೆ ನಿನ್ ಮಗಳು ಬಾಸ್ ಮಗನ ಜೊತೆ ಚಕ್ಕಂದಾಡ್ತಾ ಇದ್ದಾಳೆ. ಅದಕ್ಕೆ ಹಾಗೆಲ್ಲ ಮಾತಾಡ್ಬೇಡಿ. ನಿನ್ ಮಗಳು ಈ ಕೆಲಸ ಮಾಡದಿದ್ರೆ ನಾನ್ ಯಾಕೆ ಮಾತಾಡ್ತಿದ್ದೆ?
ಅಲ್ಲ ರೀ, ನೀವು ನಿಮ್ ಮಕ್ಳಿಗೆ ಬೈದು ಇಂಚರನ್ ಮೆರೆಸ್ತಿದ್ರಿ. ಏ ಶಿವ, ನೀ ನೋಡ್ ಕಲ್ತ್ಕೊಳ್ಳಿ ಅಂತಿದ್ರಿ. ಇದೇ ನಾ ಕಲ್ತ್ಕೋಬೇಕಾಗಿದ್ದು. ಮೋಹಿನಿ, ಬೇರೆಯವ್ರ ಮನೆಗೆ ಬಂದಿದೀವಿ, ಮನೇಲಿ ಮಾತಾಡೋಣ, ಸುಮ್ನಿರು. ನಿಮ್ಗೆ ಅವಳ ಮರ್ಯಾದೆ ತೆಗಿತಾ ಇರೋದ್ ಕಾಣಿಸ್ತಾ ಇಲ್ಲ. ನಾನ್ ಮಾತಾಡೋದ್ ಮಾತ್ರ ಕೇಳಿಸ್ತಾ ಇದೆ ಅಲ್ವಾ? ಏನು ಆಗೇ ಇಲ್ಲ ಅನ್ನೋಂಗ್ ನಿಂತಿರ. ಅವತ್ತೇ ಹೇಳ್ದೆ ಅವಳು ಲೇಟಾಗಿ ಬಂದಿದ್ದಿ, ನಾನೆ ಕೆಲ್ಸ ಬಿಡಿಸಿ ಮನೇಲಿ ಕೂರ್ಸಿದ್ರೆ ಇವತ್ ಹಿಂಗಾಗ್ತಿತ್ತ? ನಾನು ಏನಾದ್ರು ಮಾತಾಡಿದ್ರೆ ನಿಮ್ ಅಣ್ಣನ್ ಸಪೋರ್ಟ್ ಕರ್ಕೊಂಡ್ ಬಂದ್ಬಿಟ್ಟು ನನ್ ಬಾಯಿ ಮುಚ್ಚಿಸ್ಬಿಡ್ತಿದ್ದೆ ಅಲ್ವಾ? ಈಗ ನಿನ್ ಮಗಳು ಮಾಡಿರೋದ್ ಒಳ್ಳೆ ಕೆಲ್ಸನಾ? ಇದು ಒಂಥರ ಒಳ್ಳೆ ಕೆಲ್ಸನೇ ಅಲ್ವಾ? ಕೆಲ್ಸ ಮಾತ್ರ ಮಾಡಿದ್ರೆ ತಿಂಗಳಿಗೊಂದ್ಸರ್ತಿ ಸಂಬಳ ಬರುತ್ತೆ. ಓನರ್ನೇ ಬುಟ್ಟಿಗೆ ಹಾಕೊಂಡ್ಬಿಟ್ರೆ ಜೀವನ ಸೆಟ್ಲ್ ಅಲ್ವಾ? ಯಪ್ಪು, ನಿನ್ ಗೊತ್ತಿತ್ತ ಈ ವಿಷಯ? ಅಯ್ಯೋ, ಗೊತ್ತಿಲ್ಲದೆ ಏನು? ಅಗಸ್ತ್ಯ ಅವತ್ ಮನೆಗ್ ಬಂದಾಗ ನುಲಿತಿದ್ಲಲ್ಲ, ಗೊತ್ತಿರುತ್ತೆ. ಇಂಚರ ಎಲ್ಲಿ? ಗೊತ್ತಿಲ್ಲ ಅಮ್ಮ. ಅಮ್ಮ, ಅಮ್ಮ, ಏ ಹೋಗ್ಲಿ ಬಿಡಮ್ಮ, ಅಮ್ಮ ಮಗಳಿಗೆ ಮಾತಾಡಕ್ಕೆ ತುಂಬಾ ಇರುತ್ತಲ್ವಾ? ಹ, ಕುಮಾರ, ಕುಮಾರ, ಏ ಪ್ರಸಾದ ರೆಡಿ ಇದ್ರೆ ತಂದಿಡೋ, ಲೇಟ್ ಆಯ್ತು. ನಾನು ಸ್ವಲ್ಪ ಹೂವು ಹಣ್ಣು ಎಲ್ಲ ಬೇಕಿತ್ತು, ಈ ಲಾವಣ್ಯ ಕೈಗೆ ಸಿಗ್ತಾ ಇಲ್ಲ. ಲಾವಣ್ಯ ಎಲ್ಲಿ ನೋಡು? ಹೋಗು. ಇಂಚರ, ಇಂಚರ ಎಲ್ಲಿ? ಸುನೀತಾ ಅವರೇ, ಯಾಕಿಷ್ಟು ಗಾಬರಿ ಆಗಿದ್ದೀರಿ? ಅದು ಅಲ್ಲಿ. ಅಲ್ಲಿ ಏನು, ಏನಾಯ್ತು ಅಲ್ಲಿ? ಮೀನಾಕ್ಷಿ ಅವರು ಇಂಚರ ಅಗಸ್ತ್ಯ ಗನ್. ಹೇಳಿ, ಅವ್ರು ಹೇಳಿದ ಸುಳ್ಳಲ್ವಾ? ನನ್ನ ಇಂಚರ ಹಾಗೆಲ್ಲ ಮಾಡಿಲ್ಲ ಅಲ್ವಾ? ಸುನೀತಾ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಮೀನಾಕ್ಷಿ ಹೇಳಿದ್ದು ನಿಜನ ಸುಳ್ಳು ಹೇಳಿ ಪ್ಲೀಸ್. ನನ್ನ ಇಂಚರ ಹಾಗೆಲ್ಲ ಮಾಡೋಳಲ್ಲ, ನನ್ನ ಮನ್ಸಿಗೆ ನೋವು ಮಾಡಲ್ಲ ಅಂತ ಮಾತು ಕೊಟ್ಟಿದ್ದಾಳ ಅವಳು. ನೀವು ಟೆನ್ಷನ್ ಮಾಡ್ಕೊಳ್ಳೋ ಹಾಗೆ ಏನೂ ಆಗಿಲ್ಲ. ನಿಮ್ಮ ನೋವು ಮಾಡೋ ರೀತಿಯಲ್ಲಿ ಅವಳು ನಡ್ಕೊಂಡಿಲ್ಲ. ಅವಳು ಬಂಗಾರದಂಥ ಹುಡುಗಿ. ಟೆನ್ಷನ್ ಮಾಡ್ಕೊಳ್ದೆ ಹೇಗಿರಲಿ? ನಿಮಗೂ ಮಗಳಿದ್ದಾಳಲ್ವಾ? ನೀವು ಯಾರ್ದಾದ್ರೂ ಮನೆಗೆ ಹೋಗಿ ಅವ್ರು ನಿಮ್ಮ ಮಗಳ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ಏನು ಮಾಡ್ತಿದ್ರಿ ಹೇಳಿ? ಏನೆಲ್ಲ ಮಾತಾಡಿದ್ರು ಗೊತ್ತಾ ಮೀನಾಕ್ಷಿ ಅವರು? ನಂಗೆ ಲಾವಣ್ಯ ಬೇರೆ ಅಲ್ಲ, ಇಂಚರ ಬೇರೆ ಅಲ್ಲ. ನಿಮ್ಮ ಕೆಟ್ಟ ಹೆಸರು ಬರೋ ಹಾಗೆ ಅವಳೇನೂ ಮಾಡಿಲ್ಲ. ನಾವು ಬಡವ್ರು ಇರ್ಬೋದು ಸುಧಾ ಅವರೇ, ಆ ದೇವ್ರು ನಿಮ್ಮ ಹಾಗೆ ನಮ್ಗೆ ಸಂಪತ್ತು ಕೊಟ್ಟಿಲ್ಲದೆ ಇರ್ಬೋದು, ಆದರೆ ಸಂಸ್ಕಾರ ಕೊಟ್ಟಿದ್ದಾನೆ. ನಾನು ಅದನ್ನೇ ನನ್ನ ಮಕ್ಕಳಿಗೆ ಕಲಿಸಿರೋದು. ಕೆಟ್ಟ ಹೆಸರು ಬರೋ ಹಾಗೆ ನಡ್ಕೋಬಾರ್ದು ಅಂತಲೂ ಹೇಳ್ಕೊಟ್ಟಿದ್ದೀನಿ. ಎಷ್ಟು ಖುಷಿಯಾಗಿದ್ದೆ ಗೊತ್ತಾ ಇಂಚರಂಗಿಲ್ ಕೆಲಸ ಸಿಕ್ಕಿದಾಗ. ಆದರೆ ಇಲ್ಲಿ ಅಪ್ಪ ದೇವ್ರೇ, ಇದನ್ನೆಲ್ಲ ಕೇಳಕ್ಕೆ ನೋಡಕ್ಕೆ ಅಂತ ನನ್ನ ಇಲ್ಲಿ ತನಕ ಕರೆಸಿದ್ಯಾ? ನಾನು ಅನುಭವಿಸ್ತಾ ಇರೋ ಸಾಲ್ದ? ನೀನಾದ್ರೂ ಹೇಳಪ್ಪ, ನನ್ನ ಇಂಚರ ಏನು ಮಾಡಿಲ್ಲ ಅಂತ ನೀನಾದ್ರೂ ಹೇಳಪ್ಪ. ಸುನೀತಾ ಅವರೇ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನೀವು ಸಂಕಟ ಪಡೋವಂಥದ್ದು ಏನೂ ಆಗಿಲ್ಲ, ಬನ್ನಿ. ಮೊದಲು ಇಂಚರ ಎಲ್ಲಿ, ನಾನು ಅವಳ ಹತ್ರ ಮಾತಾಡಬೇಕು. ಅದರ ಬಗ್ಗೆ ಯೋಚನೆ ಮಾಡಬೇಡಿ, ನಾನು ಮೀನಾಕ್ಷಿ ಹತ್ರ ಮಾತಾಡ್ತೀನಿ, ಬನ್ನಿ. ನೋಡ್ರಿ ಮೀನಾಕ್ಷಿ, ಆಗ್ಲೇ ಇಂಚರನ್ ಮೇಲೆ ಹಾರಾಡ್ತಿದ್ರಿ ಅವಳು ಮೋಸ ಮಾಡಿದ್ದಾಳೆ ಅಂತ. ಈಗ ಮೋಸ ಮಾಡ್ತಾ ಇರೋದು ನಾವಾ ನೀವಾ? ಮದ್ವೆ ಆಗಲ್ಲ ಅಂದ್ರೆ ಏನು ಅರ್ಥ? ಇಂಚರ ನನ್ನ ಗರ್ಲ್ ಫ್ರೆಂಡು, ನಾನು ಅವಳನ್ನೇ ಮದ್ವೆ ಆಗ್ತೀನಿ ಅಂತ ಕರ್ಕೊಂಡ್ಬಂದಿದ್ ನೀನ್ ತಾನೆ? ಇಂಚರ ನನ್ನ ಗರ್ಲ್ ಫ್ರೆಂಡೇ ಅಲ್ಲ. ಮತ್ತೆ ಏನ್ ಆಟ ಆಡ್ತಿದ್ಯಾ? ನಾಟಕ, ಎಲ್ಲ ನಾಟಕ.
ಅಗಸ್ತ್ಯ ಏನೋ ಹೇಳ್ತಾ ಇದೀಯಾ? ಗರ್ಲ್ ಫ್ರೆಂಡ್ ಅಲ್ಲ ಅಂದ್ರೆ? ಹಿಂಚರ ಸೆಕೆಂಡ್ ಪಿ ಯು ಸಿ ಫೇಲ್ ಅಂತ ನನಗೂ ಗೊತ್ತಿತ್ತು. ಟೂ ತೌಸಂಡ್ 2019 ಅಲ್ಲಿ ಗೋಲ್ಡ್ ಮೆಡಲ್ ಬಂದಿದೆ ಸರ್, ಎಂ ಬಿ ಎ ಇನ್ ಫಿನಾನ್ಸ್ ನಲ್ಲಿ. ನೀವು ಓದಿದ್ದು ಎಂ ಆರ್ ಕಾಲೇಜ್ ಅಲ್ಲಿ ಅಲ್ವಾ? ಹೌದು. ಯಾವ ಇಯರು? 2017 to 2019 ಪಾಸ್ ಔಟ್, ಎಂ ಬಿ ಎ ಫೈನಾನ್ಸ್. ನಿಮ್ಗೆ ಗೋಲ್ಡ್ ಮೆಡಲ್ ಬಂದಿದ್ಯಾ ಫೈನಾನ್ಸ್ ಅಲ್ಲಿ? ಹೌದು. ಸೊ ನಿಮ್ ಹೆಸರು ಹೇಳದ್ನಲ್ಲ, ವಿ ಆರ್ ಇಂಚರ. ಆ ಸ್ಟೂಡೆಂಟ್ ಹೆಸರು ಏನಂದ್ರೆ? ಇಂಚರ ಅಂತ. ಸೊ ಅವಳು ಅವಳಲ್ಲ, ಅಂಡ್ ನೀವು? ಡೋಂಟ್ ಆಕ್ಟ್ ಇನ್ನೋಸೆಂಟ್. ನೀನ್ ಹೇಳಿರೋ ಸುಳ್ಳೆಲ್ಲ ಗೊತ್ತಾಯ್ತು ನನಗೆ. ನೀನು ಎಂ ಬಿ ಎ ಮಾಡಿಲ್ಲ, ಪಿ ಯು ಸಿ ಫೇಲ್. ನಾನವತ್ತು ಎಲ್ರಿಗೂ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಅಲ್ಲಾಗಿದೆ ಬೇರೆ. ಆಂಟಿ, ನೀವ್ ನನ್ನ ಕೇಳಿದ್ರಿ ದುಡ್ಗೋಸ್ಕರ ಸುಳ್ಳು ಹೇಳಿದ್ಯಾ ಅಂತ. ನಾನು ಇವಳನ್ನ ಇನ್ನೊಂದ್ಸಲ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಮೀಟ್ ಅಗಸ್ತ್ಯ ರಾಥೋಡ್ಸ್ ಗರ್ಲ್ ಫ್ರೆಂಡ್ ಇಂಚರ. ರಾಮನಾಥ್ ಅಂಕಲ್ ಅವ್ರ ಮಗಳನ್ನ ಮದುವೆ ಮಾಡ್ಕೊ ಅಂತ ಬೆನ್ಬಿದ್ರು, ಅದರಿಂದ ತಪ್ಸ್ಕೊಳ್ಳಕ್ಕೆ ಇಂಚರ ನನ್ನ ಗರ್ಲ್ ಫ್ರೆಂಡ್ ಅಂತ ಹೇಳಿದೆ. ಇಲ್ಲಾಂದ್ರೆ ಅವ್ರು ನನ್ನ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಸುಳ್ಳು ಹೇಳಿ ನೀವು ಇಂಚರ ಅಲ್ವಾ? ಶ್ರೀಮಂತರ ಮನೆಯ ಮಕ್ಕಳು ಬಡೂರ್ ಮನೆ ಹೆಣ್ಮಕ್ಳನ್ನ ಹೇಗ್ ಬೇಕಾದ್ರೂ ಬಳಸ್ಕೋಬಹುದು ಅಂತ ಅನ್ಕೊಂಡಿದ್ದೀರ ಅಲ್ವಾ? ಏನ್ರಿ ಮೀನಾಕ್ಷಿ, ಅಷ್ಟ ತಿಂದ ಗಂಟ್ಲು ಹರ್ಕೋತಿದ್ರಿ, ಈಗ ಮಾತಾಡಿ ನಿಮ್ ಮನೆ ಮಗ ಎಂತ ಕೆಲ್ಸ ಮಾಡಿದಾನೆ ಅಂತ ನೋಡಿ. ಕ್ಲಾಪ್ಸ್ ಹೊಡೆಯಕ್ ಎರಡ್ ಕೈ ಬೇಕಲ್ವಾ? ನಾನ್ ಸುಳ್ಳು ಹೇಳಿದೆ, ಇನ್ಶೂರೆನ್ಸ್ ಮನೆ ಪ್ರಾಬ್ಲಮ್ಸ್ ಇತ್ತು, ಒಪ್ಕೊಂಡ್ಲು. ಅಂದ್ರೆ ಇಷ್ಟು ದಿನ ಅವಳು ನಿಮ್ ಗರ್ಲ್ ಫ್ರೆಂಡ್ ಅಂತ ನಮ್ ಮುಂದೆಲ್ಲ ನಾಟಕ ಆಡಿದ್ಯಾ? ಸಾರಿ ಲಾವಣ್ಯ, ನಿನಗೆ ಹೇಳ್ಬೇಕು ಅಂತ ತುಂಬಾ ಸಲ ಅನ್ಕೊಂಡಿದ್ದೆ, ಆದ್ರೆ ನಿನಗೆ ವಿಷಯ ಗೊತ್ತಾದ್ರೆ ಮನೆಯವ್ರಿಗೆಲ್ಲ ಗೊತ್ತಾಗತ್ತೆ ಅಂತ ಸುಮ್ನೆ ಇದ್ದೆ. ಯಾಕೋ ಅಗಸ್ತ್ಯ ಸುಳ್ಳು ಹೇಳಿದೆ, ನೀನ್ ಈ ತರ ಮಾಡಿದ್ ಸರಿನಾ? ಯಾವ ತರ ಸುಳ್ಳು ಹೇಳ್ಬೇಕಿತ್ತು? ಇನ್ನೊಂದು 25 ವರ್ಷ ಮುಚ್ಚಿಡ್ಬೇಕಿತ್ತ? ಅಥವಾ ಮನೆಗೆ ಬಂದವ್ರಿಗೆಲ್ಲ ಬ್ರೈನ್ ವಾಶ್ ಮಾಡಿಸಿ ಅವ್ರ ಬಾಯಿ ಮುಚ್ಚಿಸ್ಬೇಕಿತ್ತ? ಹೇಳಿ ಮಿಸ್ಟರ್ ಸಂತೋಷ್ ರಾಥೋಡ್, ಯಾವ ತರ ಸುಳ್ಳು ಹೇಳ್ಬೇಕಿತ್ತು? ನನ್ನೇ ಕೇಳ್ಬೋದಾಗಿತ್ತು, ದುಡ್ಡುಗೋಸ್ಕರ ಸುಳ್ಳು ಯಾಕೋ ಹೇಳಿದೆ, ನಾನೇ ಕೊಡ್ತಿದ್ನಲ್ಲ. ನಾನ್ ಸುಳ್ಳು ಹೇಳೋದಕ್ಕೆ ಅಟ್ಲೀಸ್ಟ್ ಒಂದ್ ಕಾರಣ ಇದೆ. ನೀವ್ ನಿಜ ಮುಚ್ಚಿಟ್ರಲ್ಲ, ಏನ್ ಕಾರಣ ಇದೆ ಹೇಳಿ. ಪದೇ ಪದೇ ಅಣ್ಣನ ಚುಚ್ಚುಬೇಡ ಅಗಸ್ತ್ಯ, ನೀನ್ ಅನ್ಕೊಡಾಗೆ ಏನೂ ಇಲ್ಲ, ಅಣ್ಣ ಕೆಟ್ಟವನಲ್ಲ. ಆದ್ರೆ ನಾನ್ ಕೆಟ್ಟವನು, ಪ್ರಶ್ನೆ ಮಾಡೋದಕ್ಕೆ ನಾನ್ ಕೆಟ್ಟವನು. ನಿಮ್ಮಣ್ಣ ನನಗ್ ಮೊದ್ಲೇ ನಿಜ ಹೇಳಿದಿದ್ರೆ ಇದ್ಯಾವ್ದೂ ಆಗ್ತಾ ಇರ್ಲಿಲ್ಲ. ಅವ್ರ ಹತ್ರನೇ ದುಡಿಸ್ಕೊಳ್ತಾ ಇದ್ದೆ, ಮೋಸ್ಟ್ಲಿ ಅಪ್ಪ ಅಂತ ಕರಿತಾ ಇದ್ನೋ ಏನೋ. ಒಂದ್ ವಿಷಯ ಮರಿಬೇಡಿ ಚಿಕ್ಕಪ್ಪ, ನಾನ್ ಏನೇ ಮಾಡಿದ್ರು ಅದಕ್ ಕಾರಣ ಇವರೇ.
ಅಗಸ್ತ್ಯ, ಅದು ಬೇರೆ ಇದು ಬೇರೆ. ನಿನ್ ಸ್ವಾರ್ಥಕ್ಕೆ ನೀನ್ ಸುಳ್ಳು ಹೇಳಿದ್ಯ. ಹೋ, ನಿಮ್ ತಮ್ಮ ಸೆಲ್ಫ್ಲೆಸ್ ಅಲ್ವಾ? ಅವ್ರ್ ಮಾಡಿದ್ ತಪ್ಪಲ್ಲ ಅಲ್ವಾ? ಅವ್ರ್ ಮಾಡಿದ್ ತಪ್ಪಾದ್ರೆ ನೀನ್ ಮಾಡಿದ್ದು ತಪ್ಪಗಸ್ತ್ಯ. ಗೊತ್ತಿದ್ದು ಗೊತ್ತಿದ್ದು ಇಂಚರನ್ ಕಷ್ಟಕ್ಕೆ ಸಿಕ್ಕಾಕ್ಸಿದ್ಯ. ಇವ್ರು ಅವಳ ಹತ್ರ ಮಾತು ತಗೊಂಡು ಅವಳನ್ನ ಕಟ್ ಹಾಕಿದಾರಲ್ಲ, ಅದು ಅಗಸ್ತ್ಯ ಮಾತಿಗೆ ಮಾತು ಬೆಳೆಸೋ ಉದ್ದೇಶ ನಂದಲ್ಲ. ಆಗಿರೋ ತಪ್ಪನ್ನ ಸರಿ ಮಾಡ್ಬೇಕು. ಅಯ್ಯೋ ಅಕ್ಕ, ಇವನು ಯಾಕಂತಿದ್ದೀರಾ? ಇವನ್ ಕೇಳ್ದ ಅಂತ ಅವಳು ಒಪ್ಕೊಂಡಿದ್ದಾಳಲ್ಲ, ಎಂತ ಅವಳು ಇರ್ಬೇಕು? ಅವಳು ನನ್ನನ್ ಕೇಳಿದ್ರೆ ಇವಳೇ ಇವನನ್ನ ಮರಳು ಮಾಡಿರ್ತಾಳೆ. ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾಳೆ ದುಡ್ಡು ಹೊಡೆಯಕ್ಕೆ ಅಂತ. ಇವ್ರ ಫ್ಯಾಮಿಲಿ ನೋಡಿದ್ರೆ ಗೊತ್ತಾಗಲ್ವಾ ದುಡ್ಡಿಗೆ ಎಷ್ಟು ಬರ್ಗೆಟ್ಟಿದ್ದಾರೆ ಅಂತ? ಹೇಳೆ. ಆಹಾ, ನಿಂತ್ಕೊಂಡ್ರದ್ ನೋಡು, ನುಲ್ಕೊಂಡು. ನೀವೆಲ್ಲ ಹೀಗೆ ಕಂಡ್ರೆ ಮಿಡಲ್ ಕ್ಲಾಸ್ ಹುಡುಗಿರು ಶ್ರೀಮಂತರ ಮನೆ ಹುಡುಗರು ಕಂಡ್ರೆ ಪುಟ್ಟಿಗೆ ಹಾಕೊಳ್ಳೋದು. ನಿನ್ಗೆ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಮೀನಾಕ್ಷಿ, ಮನೆ ಬಾಗ್ಲಿಗೆ ಬಂದಿರೋ ಭಿಕಾರಿಗಳಿಗೆ ಸಪೋರ್ಟ್ ಮಾಡಕ್ಕೆ ನನ್ಕೆನೆ ಹೊಡಿತೀರಾ ಅಕ್ಕ ನೀವು? ಮೀನಾಕ್ಷಿ ಮಾತಾಡ್ಬೇಡ. ಮಾತಾಡ್ತೀನಿ, ಮಾತಾಡ್ತೀನಿ. ಕಾಲ್ ಕಸ ನೋಡ್ದಾಗ ನೋಡ್ತೀರಾ? ಒಂದಿನ ಆದ್ರೂ ಹೆಂಡತಿ ಅಂತ ಮಾತಾಡಿಸ್ತೀರಾ? ಸಪೋರ್ಟ್ ಮಾಡಿದೀರಾ? ಎಲ್ಲದಕ್ಕೂ ಅಣ್ಣ ಅಣ್ಣ ಅಂತಿರ್ತೀರಾ. ನಿಮ್ ಅಣ್ಣ ನಿಮ್ಗೋಸ್ಕರ ಏನ್ ಮಾಡಿದಾರೆ? ಏನ್ ಬಾವ, ಈ ಮನೆಗ್ ಸೊಸೆಯಾಗಿ ಬಂದು ಇಷ್ಟ್ ವರ್ಷ ಆಯ್ತು, ಒಂದಿನ ಆದ್ರೂ ಮೀನಾಕ್ಷಿ ಈ ಮನೆ ಸೊಸೆ ಅನ್ನೋ ಹಾಗೆ ಮಾತಾಡಿಲ್ಲ. ಆದ್ರೆ ಇಂಚರ ಬಂದಿನ ಮೂರ್ ತಿಂಗಳಾಗಿಲ್ಲ, ಅವಳ್ ದೊಡ್ಡವಳು ನಿಮ್ಗೆ ಅಲ್ವಾ? ಮದ್ವೆ ಮಾಡ್ಕೊಂಡು ಮನೆಗ್ ಬಂದಾಗಿಂದ ನಿಮ್ಮನ್ನ ಬಾಯ್ ತುಂಬಾ ಅಕ್ಕ ಅಂತ ಕರಿತಾ ಇದ್ದೆ. ಒಂದಿನಕ್ಕೂ ನಿಮ್ ಮಾತ್ ಮೀರ್ತಿರ್ಲಿಲ್ಲ. ಅಂಥದ್ರಲ್ಲಿ ಇವತ್ ಎಲ್ರ ಮುಂದೆ ನನ್ ಕಪಾಳಿಕೆ ಹೊಡೆದ್ರಿ, ಅದು ಯಾರಿಗೋಸ್ಕರ? ಇಂಚರಂಗೋಸ್ಕರ. ಇಲ್ಲ ಬಾವ, ಇಷ್ಟು ಅವಮಾನ ಸಹಿಸ್ಕೊಂಡು ನಾನ್ ಸುಮ್ನೆ ಇರಕ್ ಆಗೋದಿಲ್ಲ. ಇವತ್ ಒಂದು ಇತ್ಯರ್ಥ ಆಗ್ಲೇಬೇಕು. ನನ್ನ ನೀವು ಮನೆಯಿಂದ ಆಚೆ ಹಾಕಿದ್ರು ಪರವಾಗಿಲ್ಲ. ಹೇಳೆ, ಮಾತಾಡೆ. ಇವತ್ತು ಮನೆ ಹೊಡೆದಾಕಿದೆಯಲ್ಲ, ಸಮಾಧಾನ ಆಯ್ತಾ ನಿಂಗೆ? ಏನೇ ನೋಡ್ತಾ ನಿಂತಿದ್ಯಾ ಸುನೀತಾ? ಬಂದ್ ನಾಲ್ಕು ಬಾರ್ಸು ಇವಳಿಗೆ. ಸುಳ್ಳು ಡಿಗ್ರಿ ಕೊಟ್ಟು ಕೆಲ್ಸ ತಗೊಂಡಿದ್ದಾಳೆ, ಮೇಲೆ ಸುಳ್ಳು ಸಂಬಂಧ ಬೇರೆ, ಅದು ಏನೋ ಮನೆ ನೋಡ್ಕೊಳಕಂತೆ. ಏನ್ ಇವಳೇ ನಮ್ಮನ್ ಸಾಕ್ತಾ ಇದ್ದಾಳೆ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ ಮೋಹಿನಿ, ಈಗ ನೀನ್ ಮಾತಾಡಿ ಏನು ಒಳ್ಳೇದಾಗ್ಬೇಕಾಗಿಲ್ಲ. ಈಗ ನನ್ ಬಾಯಿಯನ್ನೋ ಮುಚ್ಚಿಸ್ತೀರೀ, ನಾಳೆ ಊರೋರ್ ಬಾಯಿ ಎಲ್ಲ ಹೇಗ್ರಿ ಮುಚ್ಚಿಸ್ತೀರಾ? ನಿಮ್ಗೂ ಮದ್ವೆ ವಯಸ್ಸಿಗೆ ಬಂದಿರೋ ಹೆಣ್ಮಗಳಿದ್ದಾಳೆ, ನೆನಪಿರ್ಲಿ. ಯಾಕೆ ಹೀಗ್ ಮಾಡ್ದೆ ನೀನು? ಏನ್ ಮೋಸ ಮಾಡಿದೀನಿ ನಾನ್ ನಿನ್ಗೆ? ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿಲ್ವಾ ನಾನ್ ನಿನ್ಗೆ? ಸುಳ್ಳು ಹೇಳು ಅಂತ ಹೇಳ್ಕೊಟ್ಟಿದೀನ? ಅಮ್ಮ, ಅಕ್ಕ ಮಾಡಿದ್ದು ನನ್ನ ಓದ್ಸಕ್ಕೆ, ನಿನ್ನ ನೋಡ್ಕೊಳಕ್ಕೆ, ಬೇರೆ ಇನ್ ಯಾವ ಕಾರಣಕ್ಕೂ ಅಲ್ಲ.